ಗೋವಾ ರಾಜ್ಯದ ಮುಖ್ಯಮಂತ್ರಿ ಮನೋಹರ್ ಪರಿಕರ್ ಇನ್ನಿಲ್ಲವಾಗಿದ್ದಾರೆ. ಕಳೆದ ಒಂದೂವರೆ ವರ್ಷದಿಂದ ಕ್ಯಾನ್ಸರ್ನಿಂದ ಬಳಲ್ತಿದ್ದಂತ ಮನೋಹರ್ ಪರಿಕರ್ ಅವರು ಇಂದು ಕೊನೆಯುಸಿರೆಳೆದಿದ್ದಾರೆ. ಕೊನೆಯ ಕ್ಷಣದವರೆಗೆ ಅವರು ಕೆಲಸ ಮಾಡ್ತಾನೆ ಇದ್ರು. ತಮ್ಮ ಸಾಕಷ್ಟು ತೊಂದರೆಗಳ ನಡುವೆಯೂ ಕೂಡ ಅವರು ಚಿಕಿತ್ಸೆಯನ್ನ ಪಡೆದುಕೊಂಡೆ ಬಜೆಟ್ ಅನ್ನು ಕೂಡ ಮಂಡಿಸಿದ್ರು. ಮೂಗ್ಗೆ ಹಾಕಿದಂತ ಪೈಪ್ ಗಳನ್ನೆಲ್ಲ ಅದೇ ರೀತಿಯಾಗಿ ಇಟ್ಕೊಂಡು ಚಿಕಿತ್ಸೆಯನ್ನು ಪಡಿತಾನೆ. ಕೊನೆ ಕ್ಷಣದ ತನಕ ದುಡಿತಾನೆ ಇದ್ದಂತ ಪರಿಕರ್ ಅವರು ಇಂದು ಕೊನೆಯುಸಿರೆಳೆದಿದ್ದಾರೆ. ಕೇಂದ್ರ ಸರ್ಕಾರಕ್ಕೆ ಮತ್ತು ವಿಶೇಷವಾಗಿ ಮೋದಿ ಅವರಿಗೆ ಒಂದ್ ರೀತಿ ಬಲಗೈ ಬಂಟನಂತಿದ್ರು ಮನೋಹರ್ ಪರಿಕರ್ ಅವರು. ಅವರ ವೇಳೆಯಲ್ಲಿ ಅವರ ಸಾರಥ್ಯದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ಗಳು ಯಶಸ್ವಿಯಾಗಿ ನಡೆದಿತ್ತು. ಸರ್ಜಿಕಲ್ ಸ್ಟ್ರೈಕ್ ಅನ್ನುವಂತ ಒಂದು ಪರಿಕಲ್ಪನೆಗೆ ಜೀವ ತುಂಬಿದ್ದೆ ಮನೋಹರ್ ಪರಿಕರ್. ಅಂತಹ ಮನೋಹರ್ ಪರಿಕರ್ ಇಂದು ಇನ್ನಿಲ್ಲವಾಗಿದ್ದಾರೆ. ಶಮೀರ, ಎಲ್ಲರಿಗೂ ಕೂಡ ಒಂದು ದೊಡ್ಡ ಶಾಕಿಂಗ್ ನ್ಯೂಸ್. ಯಾಕಂತ ಹೇಳಿದ್ರೆ ಕೊನೆ ಕ್ಷಣದವರೆಗೂ ಕೂಡ ಎಷ್ಟು ಡೆಡಿಕೇಟೆಡ್ ಆಗಿದ್ರು ಅನ್ನೋದನ್ನ ಎಲ್ಲರೂ ನೋಡಿದ್ದಾರೆ. ಅಷ್ಟೇ ಅಲ್ಲ, ಮನೋಹರ್ ಪರಿಕರನ್ನ ಯಾರು ವಿರೋಧಿಸೋದಕ್ಕೂ ಕೂಡ ಸಾಧ್ಯ ಇಲ್ಲ. ಅಷ್ಟು ಡೆಡಿಕೇಟೆಡ್ ಆಗಿ ಒಬ್ಬ ಪೊಲಿಟಿಕಲ್ ಲೀಡರ್ ಆಗಿ ಕೆಲಸವನ್ನ ಮಾಡಿದ್ದಾರೆ. ಸೊ ಈಗ ಎಷ್ಟು ದೊಡ್ಡ ಮಟ್ಟದಲ್ಲಿ ಇದು ನಷ್ಟ ಆಗ್ತಾ ಇದೆ ನಮ್ಮ ಭಾರತಕ್ಕೆ ಅಂತ. ಶಮೀರ, ಬಹಳ ಅದ್ಭುತ ನಾಯಕ ಮತ್ತು ಆಡಳಿತಗಾರ ಆಗಿದ್ರು ಮನೋಹರ್ ಪರಿಕರ್ ಅವರು. ಗೋವಾ ರಾಜ್ಯದ ಮುಖ್ಯಮಂತ್ರಿಯಾಗಿ ಸಮರ್ಥವಾಗಿ ನಿಭಾಯಿಸಿದ್ರು. ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಅಧಿಕಾರ ಸ್ವೀಕರಿಸುತ್ತಿದ್ದಂತೆ ಅವರು ರಕ್ಷಣಾ ಖಾತೆಯನ್ನ ವಹಿಸಿಕೊಂಡು ಬಹಳ ಅದ್ಭುತವಾದಂತ ಕೆಲಸಗಳು ಮತ್ತು ರಕ್ಷಣಾ ಸಚಿವಾಲಯದಲ್ಲಿ ಹೊಸ ಹೊಸ ಬಗೆಯ ಪ್ರಯೋಗಗಳಿಗೆ ಕೂಡ ಅವರು ಕಾರಣರಾದ್ರು. ಆದ್ರೆ ಗೋವಾದಲ್ಲಿ ಉಂಟಾದಂತ ರಾಜಕೀಯ ವಿಪ್ಲವಗಳಿಂದಾಗಿ ಅವರು ವಾಪಸ್ ಗೋವಾ ಮುಖ್ಯಮಂತ್ರಿಯಾಗಿ ಹೋಗ್ಬೇಕಾಗಿ ಬಂತು. ತಮ್ಮ ಪಕ್ಷದ ಅಧಿಕಾರವನ್ನ ಉಳಿಸ್ಕೊಳ್ಳಿಕ್ಕೋಸ್ಕರ ಗೋವಾಗೆ ವಾಪಸ್ ತೆರಳಿದಂತ ಮನೋಹರ್ ಪರಿಕರ್ ಅವರು ಉತ್ತಮವಾದ ಕೆಲಸ ಮಾಡಿದ್ರು. ಅದರ ನಡುವೆ ಕಾಣಿಸಿಕೊಂಡಂತ ಅವರ ಯಕೃತ್ತಿನ ಕ್ಯಾನ್ಸರ್ನಿಂದಾಗಿ ಅಮೆರಿಕದಲ್ಲಿ ಚಿಕಿತ್ಸೆ ಪಡ್ಕೊಂಡ್ರು. ಬಹುಶಃ ರಾಜಕೀಯದಿಂದ ನಿವೃತ್ತರಾಗ್ಬಿಡ್ತಾರೆ ಅಂತ ಎಲ್ಲರೂ ನಿರೀಕ್ಷಿಸಿದ್ರು. ಆದ್ರೆ ಒಂದ್ ರೀತಿ ಛಲದಂಕ ಮರದಂತೆ ಕಾಯಕವೇ ಕೈಲಾಸ ಅನ್ನುವ ಮಾತನ್ನ ನಿಜ ಮಾಡಬೇಕು ಅನ್ನೋರ ಹತ್ರ ಅವರು ಕೈಕಟ್ಟಿ ಕೂಡ್ಲಿಲ್ಲ. ನನ್ನ ಆರೋಗ್ಯ ಕೆಟ್ಟ ಬಿಡ್ತಪ್ಪ, ನಾನು ಇನ್ನೇನು ಮಾಡ್ಲಿಕ್ಕಾಗಲ್ಲ ಅಂತೇಳಿ ಕೈಕಟ್ಟಿ ಕೂರ್ಲಿಲ್ಲ. ಅವರು ಅನಾರೋಗ್ಯದ ನಡುವೆಯೇ ಗೋವಾ ರಾಜ್ಯವನ್ನ ಮುನ್ನಡೆಸಲಿಕ್ಕೆ ಮುಂದಾದ್ರು. ಅದರಲ್ಲೂ ಅವರು ವೈದ್ಯಕೀಯ ಪರಿಕರಗಳನ್ನ ಅವ್ರ ದೇಹಕ್ಕೆ ಅಳವಡಿಸಿಕೊಂಡೆ ಬಜೆಟ್ ಮಂಡಿಸಿದ್ರು. ಅದು ಇಡೀ ದೇಶದ ಗಮನ ಸೆಳೆಯಿತು. ಇಂತಹ ಅನಾರೋಗ್ಯದ ನಡುವೆಯೂ ಇಷ್ಟು ಅದ್ಭುತವಾದಂತ ಕೆಲಸದ ಕಮಿಟ್ಮೆಂಟ್ ಇಟ್ಕೊಂಡಿದ್ದಾರೆ ಮನೋಹರ್ ಪರಿಕರ್ ಅಂತೇಳಿ ಇಡೀ ದೇಶ ಅವರನ್ನ ನಿಬ್ಬೆರಗಾಗಿ ನೋಡಿತ್ತು. ಆದ್ರೆ ಕಳೆದ ಒಂದು ವಾರದಿಂದ ಗೋವಾದಲ್ಲಿ ರಾಜಕೀಯ ಒಂದ್ ರೀತಿ ಬಂಡಾಯದ ಪರಿಸ್ಥಿತಿ ಇದೆ. ಅಲ್ಲಿ ಆ ಸರ್ಕಾರವನ್ನ ಬದಲಿಸಿ ಕಾಂಗ್ರೆಸ್ ಆಡಳಿತ ಹಿಡಿಲಿಕ್ಕೆ ಪ್ರಯತ್ನವನ್ನ ಆರಂಭಿಸಿತ್ತು. ರಾಜಕೀಯ ಸಂಘರ್ಷದ ಸಂದರ್ಭದಲ್ಲಿ ಅವರು ಮತ್ತೆ ಅನಾರೋಗ್ಯಕ್ಕೀಡಾಗಿ ಎರಡು ದಿನಗಳಿಂದ ಚಿಕಿತ್ಸೆ ಪಡಿತಾ ಇದ್ರು. ಇವತ್ತು ಅವರು ಈಗ ಸುಮಾರು 6:30-7 ಗಂಟೆ ಸಂದರ್ಭದಲ್ಲಿ ಅವರ ಪರಿಸ್ಥಿತಿ ತೀರಾ ವಿಷಮ ಸ್ಥಿತಿಗೆ ಹೋಗಿತ್ತು. ಈಗ ಅವರು ಕೊನೆಯುಸಿರೆಳೆದಿದ್ದಾರೆ. ಶಮೀರ, ಅವಿನಾಶ್, ಮನೋಹರ್ ಪರಿಕರ್ ಅಂತ ಹೇಳಿದ ಕೂಡಲೇ ಒಬ್ಬ ಅತ್ಯುತ್ತಮ ರಾಜಕಾರಣಿ ಅನ್ನೋದು ಎಲ್ರಿಗೂ ಕೂಡ ಗೊತ್ತಿದೆ. ಅಷ್ಟೇ ಅಲ್ಲ, 4 ಬಾರಿ ಗೋವಾ ಮುಖ್ಯಮಂತ್ರಿ ಆಗಿದ್ರು, ರಕ್ಷಣಾ ಸಚಿವರಾಗಿದ್ರು ಕೂಡ ಆ ಸಮಯದಲ್ಲೂ ಅಷ್ಟೇ ಉತ್ತಮವಾದ ಕೊಡುಗೆಗಳನ್ನ ನಮ್ಮ ದೇಶಕ್ಕೆ ನೀಡಿದ್ರು. ಹಾಗಾದ್ರೆ ಅವರ ರಾಜಕೀಯ ಹಾದಿಯನ್ನ ಗಮನಿಸೋದಾದ್ರೆ ಅವಿನಾಶ್, ಮನೋಹರ್ ಪರಿಕರ್ ಅವರು ಕರ್ನಾಟಕದ ಜೊತೆಗೆ ಬಾಂಧವ್ಯ ಇಟ್ಕೊಂಡ್ರು. ತಮ್ಮ ರಾಜ್ಯದ ಹಿತಾಸಕ್ತಿ ಬಂದಾಗ ಅವರು ಕರ್ನಾಟಕದ ಬಗ್ಗೆ ಟಫ್ ಆಗಿದ್ರು. ಬೈನಾ ಬೀಚ್ ನಲ್ಲಿರುವಂತ ಕನ್ನಡಿಗರ ಒಕ್ಕಲೆಬ್ಬಿಸುವ ವಿಷಯದಲ್ಲಿ ಕರ್ನಾಟಕ ಮತ್ತು ಗೋವಾದ ನಡುವೆ ಸಂಘರ್ಷ ಏರ್ಪಟ್ಟಿತ್ತು. ಅದಾದ ನಂತರ ಮಹದಾಯಿ ವಿಷಯದಲ್ಲೂ ಅವರು ತಮ್ಮ ರಾಜ್ಯದ ಹಿತರಕ್ಷಣೆ ಮಾಡ್ಕೊಳ್ಳಿಕ್ಕೆ ಬಹಳ ಟಫ್ ಆಗಿದ್ರು. ಆದ್ರೆ ಅವರು ರಕ್ಷಣಾ ಸಚಿವರಾಗ್ತಿದ್ದಂತೆ ಕನ್ನಡಿಗರೂ ಸೇರಿದಂತೆ ಇಡೀ ದೇಶದ ಗಮನ ಅವ್ರ ಕಡೆ ಬೇರೆದೇ ರೂಪದಲ್ಲಿ ಪಡ್ಕೊಳ್ತು. ರಕ್ಷಣಾ ಸಚಿವರಾಗಿ ಅವರು ಎಷ್ಟು ಸಮರ್ಥವಾಗಿ ಇಲಾಖೆಯನ್ನ ನಿಭಾಯಿಸ್ತಾ ಇದ್ದಾರೆ, ಮೋದಿ ಅವರಿಗೆ ಎಷ್ಟು ಸಮರ್ಥವಾಗಿ ಸಾಥ್ ಕೊಡ್ತಾ ಇದ್ದಾರೆ ಅನ್ನೋದ್ರ ಕಡೆಗೆ ಗಮನವಾಯಿತು. ಆದ್ರೆ ಅವರ ರಾಜಕೀಯ ಬೆಳಗ್ಗೆ ಒಬ್ಬ ಆಡಳಿತಗಾರ ಆದವರು ಸಾಮಾನ್ಯವಾಗಿ ರಾಜಕೀಯದಲ್ಲಿ ಹಿಂದುಳಿದು ಬಿಡ್ತಾರೆ. ಆದ್ರೆ ಮನೋಹರ್ ಪರಿಕರ್ ಉತ್ತಮ ಆಡಳಿತಗಾರನಾಗಿಯೂ ಇದ್ರು, ರಾಜಕಾರಣಿಯಾಗಿಯೂ ಇದ್ರು. ಆದ್ರೆ ಗೋವಾ ರಾಜ್ಯದಲ್ಲಿ ಉದ್ಭವವಾದಂತ ರಾಜಕೀಯ ಅನಿವಾರ್ಯತೆ ಹಿನ್ನೆಲೆಯಲ್ಲಿ ಅವರು ವಾಪಸ್ ಗೋವಾಗ ಹೋದ್ರು. ಅಲ್ಲಿ ಕೆಲವು ಸಣ್ಣ ಸಣ್ಣ ಪ್ರಾದೇಶಿಕ ಪಕ್ಷಗಳ ಬೆಂಬಲ ಪಡ್ಕೊಳ್ಳಿಕ್ಕೆ ಮನೋಹರ್ ಪರಿಕರ್ ಅವರೇ ಬೇಕಾಯ್ತು. ಅಲ್ಲಿರುವಂತ GSP ಪಕ್ಷ ಮನೋಹರ್ ಪರಿಕರ್ ಇಲ್ಲದೆ ಹೋದ್ರೆ ನಾವು BJPಗೆ ಬೆಂಬಲ ಕೊಡೋಲ್ಲ ಅನ್ನುವಂತ ಮಾತನಾಡಿದ್ರಿಂದ
ಅನಿವಾರ್ಯವಾಗಿ ಅವರು ವಾಪಸ್ ಗೋವಾಗ ಹೋಗಿ ಬಿಜೆಪಿ ಅಧಿಕಾರದಲ್ಲಿ ತಂದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು ಶಮೀರ. ಓಕೆ, ಹಾಗೆ ಸಂಪರ್ಕದಲ್ಲಿರಿ ಅವಿನಾಶ್, ಮತ್ತೆ ಮಾತಾಡಿಸ್ತೀನಿ. ಇನ್ನು ನವದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾಥು ಕೂಡ ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಪ್ರಶಾಂತ್ ನಾಥು, ಅಮೆರಿಕದಿಂದ ಚಿಕಿತ್ಸೆಯನ್ನ ಪಡೆದು ವಾಪಸ್ಸಾದ ಬಳಿಕ ಇನ್ನು ಮನೋಹರ್ ಪರಿಕರ್ ಅವರು ಮತ್ತೆ ಸ್ಟ್ರಾಂಗ್ ಆಗಿ ನಮ್ಮ ಮುಂದೆ ಬರ್ತಾರೆ ಅನ್ನುವಂತಹ ನಿರೀಕ್ಷೆಯಲ್ಲಿ ನಾವೆಲ್ಲರೂ ಕೂಡ ಇದ್ವಿ. ನಾವು ಮಾತ್ರ ಅಲ್ಲ, ಇಡೀ ದೇಶವೇ ಅವರನ್ನ ಮುಂದೆ ನೋಡ್ತಾ ಇತ್ತು. ಮನೋಹರ್ ಪರಿಕರ್ ಅವರು ಇನ್ನೂ ಕೂಡ ಮತ್ತಷ್ಟು ಡೆಡಿಕೇಟೆಡ್ ಆಗಿ ಅವರ ಅಷ್ಟೇ ಹುಮ್ಮಸ್ಸಿನಿಂದ ಕೆಲಸ ಮಾಡ್ತಾರೆ ಅಂತ ಹೇಳಿ, ಆದ್ರೆ ಆ ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಸಮೀರ, ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ನಿಂದ ಏನು ಮನೋಹರ್ ಪರಿಕರ್ ಬಳಲ್ತಾ ಇದ್ರು. ಅಮೆರಿಕದ ನ್ಯೂಯಾರ್ಕ್ನ ಸ್ಲೋವನ್ ಕ್ಯಾಟರಿಂಗ್ ಆಸ್ಪತ್ರೆಯಲ್ಲಿ ಮೊದಲ ಬಾರಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ಗಾಗಿ ಸುದೀರ್ಘವಾಗಿರ್ತಕ್ಕಂತ 3 ತಿಂಗಳ ಚಿಕಿತ್ಸೆಯನ್ನ ಪಡೆದಿದ್ರು. ನಂತರ ಅದೇ ಆಸ್ಪತ್ರೆಗೆ ಕರ್ನಾಟಕದ ಮಾಜಿ ಕೇಂದ್ರ ಸಚಿವ ಅನಂತಕುಮಾರ್ ಕೂಡ ಅದೇ ಆಸ್ಪತ್ರೆಗೆ ಹೋಗಿ ಮನೋಹರ್ ಪರಿಕರ್ ಅವರ ರೆಫರೆನ್ಸ್ ನಲ್ಲಿ ಅದೇ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೆದಿದ್ರು. ಆದ್ರೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ದಿನದಿಂದ ದಿನಕ್ಕೆ ಬೇರೆ ಬೇರೆ ಭಾಗಗಳಿಗೂ ಕೂಡ ಹಬ್ಬತಕ್ಕಂತ ಒಂದು ಕ್ಯಾನ್ಸರ್. ಯಾಕಂದ್ರೆ ಪ್ಯಾಂಕ್ರಿಯಾಸ್ ನ ಚಟುವಟಿಕೆಗಳು ದಿನದಿಂದ ದಿನಕ್ಕೆ ಕ್ಷೀಣಿಸ್ತಾ ಹೋದಂತೆ ಬೇರೆ ಆರ್ಗನ್ಗಳು ಕೂಡ ಕೆಲಸ ಮಾಡಲ್ಲ, ಕಿಡ್ನಿ ಲಿವರ್ ಮೇಲೂ ಕೂಡ ಸಾಕಷ್ಟು ಒತ್ತಡ ಬೀಳುತ್ತೆ ಅನ್ನೋದನ್ನ ವೈದ್ಯರು ಅವ್ರಿಗೆ ಸ್ಪಷ್ಟವಾಗಿ ಹೇಳಿದ್ರು. ಹೀಗಾಗಿ ಇನ್ಫೆಕ್ಷನ್ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಅಮೆರಿಕಾದಿಂದ ಬಂದ ಮೇಲೂ ಕೂಡ ತುಂಬಾ ಕಡಿಮೆ ಜನರನ್ನ ಭೇಟಿ ಆಗ್ತಾ ಇದ್ರು. ಒಂದ್ ರೀತಿಯ ಐಸೋಲೇಟೆಡ್ ಅವರ ಆಫೀಸ್ ಅನ್ನ ಕೂಡ ಒಂದ್ ರೀತಿಯ ಐಸೋಲೇಟೆಡ್ ಕ್ಯಾಬಿನ್ ರೂಪದಲ್ಲಿ ಮಾಡಲಾಗಿತ್ತು. ಮನೋಹರ್ ಪರಿಕರ್ ಹೆಂಡತಿ ಕೂಡ ಸಮೀರ ಬ್ಲಡ್ ಕ್ಯಾನ್ಸರ್ ನಿಂದ ಬಳಲಿ ತೀರಿ ಹೋಗಿದ್ರು. ಹೀಗಾಗಿ ಕಳೆದ ವರ್ಷ ಅಂದ್ರೆ ಈ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಡಿಟೆಕ್ಟ್ ಆಗುವ ಮುಂಚೆ ಮನೋಹರ್ ಪರಿಕರ್ ತನ್ನ ಹೆಂಡತಿ ಕೊನೆಯ ದಿನಗಳಲ್ಲಿ ಹೇಗೆ ಹೋರಾಟ ಮಾಡಿದ್ಲು ಅಂತಕ್ಕಂಥದ್ದನ್ನ ಒಂದು ದೀಪಾವಳಿ ವಿಶೇಷಾಂಕದಲ್ಲಿ ಕೂಡ ಹೇಳ್ಕೊಂಡಿದ್ರು. ಅದಾದ 30 ದಿನಕ್ಕೆ ಇವರಿಗೆ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಡಿಟೆಕ್ಟ್ ಆಗಿತ್ತು. ನಿಶ್ಚಿತವಾಗಿ ಹೆಲ್ತ್ ಡಿಟೋರಿಯೇಟ್ ಆಗ್ತಾ ಹೋದಂತೆ ರಾಜಕೀಯ ಚಟುವಟಿಕೆಗಳು, ಆಡಳಿತಾತ್ಮಕ ಚಟುವಟಿಕೆಗಳು ಕೂಡ ದೊಡ್ಡ ಸೆಟ್ಬ್ಯಾಕ್ ಅನ್ನ ಕಂಡಿದ್ವು. ಆದ್ರೆ ಮನೋಹರ್ ಪರಿಕರ್ ಅನೇಕ ಬಾರಿ ರಾಜೀನಾಮೆಯ ಪ್ರಸ್ತಾಪವನ್ನ ಕೂಡ ಹೈಕಮಾಂಡ್ ಮುಂದೆ ಇಟ್ಟಿದ್ರು. ಆದ್ರೆ ಹೈಕಮಾಂಡ್ ಒಂದು ಅನಿವಾರ್ಯತೆ ಇತ್ತು, ಮನೋಹರ್ ಪರಿಕರ್ ರಾಜೀನಾಮೆ ನೀಡಿದ್ರೆ ಅಲ್ಲಿನ ಸರ್ಕಾರ ಬಿದ್ದು ಹೋಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ಮನೋಹರ್ ಪರಿಕರ್ ರಾಜೀನಾಮೆ ನೀಡೋದು ಬೇಡ ಅನ್ನುವ ತೀರ್ಮಾನಕ್ಕೆ ಬಿಜೆಪಿ ಹೈಕಮಾಂಡ್ ಬಂದಿತ್ತು. ಯಾಕಂದ್ರೆ ಮನೋಹರ್ ಪರಿಕರ್ ಒಂದು ಕ್ಷಣ ರಾಜೀನಾಮೆ ನೀಡಿದಾಗ ಅದು ಮತ್ತೆ ವಿಧಾನಸಭೆಯಲ್ಲಿ ಬಹುಮತ ಪ್ರಸ್ತಾಪಕ್ಕೆ ಹೋಗುತ್ತೆ, ಆಗ ಬಿಜೆಪಿ ಸರ್ಕಾರ ಆಗೋದು ಕಠಿಣ ಅನ್ನುವ ಕಾರಣಕ್ಕೋಸ್ಕರ. ನಿಶ್ಚಿತವಾಗಿ ಹೇಗೆ ಯಡಿಯೂರಪ್ಪನವರು ಕರ್ನಾಟಕದಲ್ಲಿ ತನ್ನ ಒಂದು ಸ್ವಂತ ಕೆಪಾಸಿಟಿಯ ಮೇಲೆ ಬಿಜೆಪಿಯನ್ನ ಕಟ್ಟಿ ಬಳಸಿದ್ರು ಅಂತಕ್ಕಂಥದ್ರ ಹೇಳಲಾಗುತ್ತೋ, ಅದೇ ರೀತಿಯಲ್ಲಿ ಪಕ್ಕದ ಗೋವಾ ರಾಜ್ಯದಲ್ಲೂ ಕೂಡ ಅತ್ಯಂತ ಸಣ್ಣ ರಾಜ್ಯ, ಕ್ರಿಶ್ಚಿಯನ್ ಬಾಹುಳ್ಯದ ರಾಜ್ಯ, ಕೊಂಕಣಿಗಳ ಜೊತೆ ಜೊತೆಗೆ ಕ್ರಿಶ್ಚಿಯನ್ರು ಕೂಡ ಕ್ಯಾಥೋಲಿಕ್ ಕ್ರಿಶ್ಚಿಯನ್ರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಇರ್ತಕ್ಕಂತ ರಾಜ್ಯ, ಅಲ್ಲಿ ಬಿಜೆಪಿಯನ್ನ ವಿಸ್ತರಿಸಿದ್ದು ಮನೋಹರ್ ಪರಿಕರ್ ಸಂಘಟನಾ ಶಕ್ತಿಯಿಂದ ಕಾರಣ. ಅತ್ಯಂತ ಕಡಿಮೆ ರಾಜಕಾರಣಿಗಳಿದ್ದಾರೆ, ಮುಖ್ಯಮಂತ್ರಿ ಲೆವೆಲ್ ವರೆಗೆ ಬಂದಿದ್ದಾರೆ ಸಮೀರ. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ IIT ಪವೈ ಇನ್ ಮುಂಬೈಯಲ್ಲಿದೆ, IIT ಪವೈಯಲ್ಲಿ ಮನೋಹರ್ ಪರಿಕರ್ ವ್ಯಾಸಂಗವನ್ನ ಮಾಡಿದ ನಂತರ RSS ಜೊತೆಗಿದ್ರು. ನಂತರ ಅವರಿಗೆ ಬಿಜೆಪಿಯ ಜವಾಬ್ದಾರಿಯನ್ನ ಕೊಡಲಾಯಿತು. ಸಂಘಟನೆಯನ್ನ ಕಟ್ಟಿ ಬೆಳೆಸಿ ತನ್ನ ಸ್ವಂತ ಪರಿಶ್ರಮದ ಮೇಲೆ ಮನೋಹರ್ ಪರಿಕರ್ ಗೋವಾದ ಮುಖ್ಯಮಂತ್ರಿ ಆಗಿದ್ರು, 4 ಬಾರಿ ಮುಖ್ಯಮಂತ್ರಿ ಆಗಿದ್ರು. ಪ್ರಶಾಂತ್ ಬಿಯಾನ್ ಲೈನ್ ಮತ್ತೆ ನಾನು ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಇನ್ನು ಗೋವಾ ರಾಜ್ಯ ಕನ್ನಡ ಮಹಾಸಂಘದ ಅಧ್ಯಕ್ಷರಾಗಿರುವ ಸಿದ್ದಣ್ಣ ಮೇಟಿ ಅವರು ನಮ್ಮನ್ನ ಜಾಯಿನ್ ಆಗಿದ್ದಾರೆ. ಸಿದ್ದಣ್ಣ ಮೇಟಿ ಅವರೇ, ಗೋವಾ CM ಮನೋಹರ್ ಪರಿಕರ್ ಅವರು ವಿಧಿವಶರಾಗಿದ್ದಾರೆ, ನಮ್ಮೆಲ್ಲರನ್ನ ಕೂಡ ಅಗಲಿದ್ದಾರೆ. ಈ ಸಮಯದಲ್ಲಿ ಮನೋಹರ್ ಪರಿಕರ್ ಅವರನ್ನ ಯಾವ ರೀತಿಯಾಗಿ ನೆನಪಿಸಿಕೊಳ್ಳೋದಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್ ಅವರೇ, ಈಗ ವಿಧಿವಶ ಆಗಿರಂತ ಈ ಸುದ್ದಿ ಬಂತು. ಅವರು ಒಬ್ಬ ಒಳ್ಳೆ ರಾಜಕಾರಣಿ, ಒಬ್ಬ ಮುತ್ಸದ್ದಿ ರಾಜಕಾರಣಿ. ಅವರಿಗೆ ಈಗ ಸಂತಾಪ ವ್ಯಕ್ತಪಡಿಸಬೇಕಾಯ್ತಿದೆ. ಅವ್ರ ಮನೆಯವರಿಗೆ ಈ ನೋವಿನಲ್ಲಿ ನಾವು ಎಲ್ಲರಿಗೂ ದೇವರು ಒಳ್ಳೆ ಇದನ್ನ ಶಕ್ತಿ ಬರ್ಸಲಿ ಅನ್ನುವಂತ ಒಂದು ಮಾತನ್ನ ತಮ್ಮಲ್ಲಿ ನಾನು ವ್ಯಕ್ತಪಡಿಸ್ತಾ ಇದ್ದೀನಿ. ಅವರು ರಾಜಕೀಯದಲ್ಲಿ ಬಹಳ ನಿಪುಣರು, ಚಾಣಾಕ್ಷರು, ಮತ್ತು ನಮ್ಮ ಡಿಫೆನ್ಸ್ ನಲ್ಲಿ ಅವರು ಕೆಲಸ ಕಾರ್ಯಗಳನ್ನು ಮಾಡಿದಂತದ್ದು ಬಹಳಷ್ಟು ನೆನೆಸ್ಕೊಳ್ಬೇಕಾಗ್ತಾ ಇದೆ. ಆದ್ರೆ ಅವರಲ್ಲಿ ಇರ್ತಕ್ಕಂತ ಒಂದು ಗುಣಗಳು ಅಂದ್ರೆ ಎಲ್ಲಾನು ಸರಿಸಮಾನವಾಗಿ ತಗೊಂಡು ಹೋಗ್ತಕ್ಕಂತ ಒಂದು ಶಕ್ತಿ ಇರ್ಲಿಲ್ಲ ಅವ್ರ ಹತ್ರ. ಇವರು ಹೊರಗಿನವರು, ಇವರು ಒಳಗಿನವರು ಅನ್ನುವಂತ ಒಂದು ಭಾವನೆ ಬಿಟ್ರ
ಇನ್ನು ಉಳಿದಲ್ಲಿ ಅವರು ಬಹಳ ಸಕ್ಸಸ್ಫುಲ್ ರಾಜಕಾರಣಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಹಲೋ ಸಿದ್ದಣ್ಣ ಮೇಟಿಯವರಿಗ ರಾಷ್ಟ್ರಪತಿಗಳಿಗೂ ಕೂಡ ಸಂತಾಪವನ್ನ ಸೂಚಿಸಿದ್ದಾರೆ ರಾಷ್ಟ್ರಪತಿಗಳು ಕೂಡ. ನೀವೇನಾದ್ರೂ ವೈಯಕ್ತಿಕವಾಗಿ ಭೇಟಿಯಾಗುವ ಅವಕಾಶ ಸಿಕ್ಕಿತ್ತ ನಿಮ್ಗೆ ಗೋವಾದಲ್ಲಿ? ಗೋವಾದಲ್ಲಿ ನಮ್ಗೆ ಈಗ ಒಂದು ವರ್ಷದಿಂದ ನಾನು ಭೇಟಿಯಾಗಿದ್ದೆ ಮೇಡಮ್ ಅವ್ರಿಗೆ. ವರ್ಷದ ಹಿಂದೆ ಒಬ್ರು ನಮ್ಮ ಮುಗುಳ್ಕೋಡ ಸ್ವಾಮೀಜಿ ಅವರ ಒಂದು ಕಾರ್ಯಕ್ರಮದೋಸ್ಕರ ಅವರಲ್ಲಿ ನಾನು ಕಾರ್ಯಕ್ರಮಕ್ಕೆ ಬರ್ಬೇಕಂತ ಮನವಿ ಮಾಡ್ಕೊಂಡು ಹೋದಾಗ ಅವ್ರ ಕಾರ್ಯಕ್ರಮಕ್ಕೂ ಕೂಡ ಅವರು ಬರಲಿಲ್ಲ. ಅವ್ರ ಬೆಳಗಾವದಲ್ಲೇ ಇತ್ತದ ಕಾರ್ಯಕ್ರಮ, ದೊಡ್ಡ ಕಾರ್ಯಕ್ರಮ ಬರಬೇಕು, ತಾವು ಲಕ್ಷಾಂತರ ಜನ ಸೇರ್ತಾರ, ಸ್ವಾಮಿ ವಿವೇಕಾನಂದ 10,000 ಸ್ವಾಮಿ ವಿವೇಕಾನಂದ ವಿಷ ಇದೆ ಇದೆ ಅಂತ ಕೇಳಿದಾಗ ಅವರು ಬರಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ರು ಅವರು. ಅವರು ಏನೇ ಆಗಲಿ ಒಳ್ಳೆ ರಾಜಕಾರಣಿ, ಸಾಕಷ್ಟು ಜನಗಳಿನ್ ಹೊರಗನ್ನಡಿಗರನ್ನ ಮನೆ ಕಿತ್ತದಾಗಲಿ ಹೊರಗೆ ಓಡಿಸೋದಾಗಲಿ ಎಲ್ಲವೂ ಮಾಡಿದ್ರು. ಆದ್ರೂ ಅವ್ರಿಗೆ ದೇವರು ಅವ್ರ ಮನೆಯವರಿಗೆ ಅವ್ರ ಮಕ್ಕಳಿಗೆ ಒಂದು ಶಕ್ತಿಯನ್ನ ತುಂಬುವಂತ ಕೆಲಸ ಮಾಡಲಿ ಅನ್ನುವಂತ ನನ್ನ ಒಂದು ಶುಭ ಹಾರೈಸ್ತಾ ಇದ್ದೀನಿ ಮೇಡಮ್ ಅವ್ರೆ, ಸಂತಾಪ ವ್ಯಕ್ತಪಡಿಸ್ತಾ ಇದ್ದೀನಿ. ಈಗ ಸಿದ್ದಣ್ಣ ಅವರೇ, ಗೋವಾದಲ್ಲಿ ಇವರು ಮುಖ್ಯಮಂತ್ರಿ ಆಗಿದ್ದಂತಹ ಸಮಯದಲ್ಲಿ ಬೇರೆ ರಾಜ್ಯದ ಜನತೆ, ಈಗ ನೀವು ಗೋವಾ ರಾಜ್ಯ ಕನ್ನಡ ಮಹಾಸಂಘದ ಅಧ್ಯಕ್ಷರಾಗಿರೋದ್ರಿಂದಾಗಿ ಬೇರೆ ರಾಜ್ಯದ ಜನರನ್ನ ಹೇಗೆ ಟ್ರೀಟ್ ಮಾಡಲಾಗ್ತಾ ಇತ್ತು ಅವರು ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ? ಹೌದು, ಅವರು ಬೇರೆ ರಾಜ್ಯದವರಂದ್ರೆ ಅವ್ರಿಗೆ ಒಂಥರ ಆಲಸ್ಯ. ನಮ್ಮ ಗೋವಾ ರಾಜ್ಯದಲ್ಲಿ ಇರ್ತಕ್ಕಂತ ಜನಗಳಿಗೆ ಉದ್ಯೋಗ ಸಿಗ್ತಾ ಇಲ್ಲ, ನೀವು ಬಂದು ಇಲ್ಲಿ ಏನ್ ಮಾಡ್ತೀರಿ ಅಂತ ಸುಮಾರು 50 ವರ್ಷದಿಂದ ಹಿಂದೆ ಇರ್ತಕ್ಕಂತ ಜನಗಳು, 3 ತಲೆಮಾರಿನ ಜನಾಂಗಗಳಿಗೂ ಕೂಡ ಅವರು ಸ್ವಲ್ಪ ಕೂಡ ಅವ್ರು ತಾವು ಇದನ್ನ ಕೊಡ್ತಾ ಇರಲಿಲ್ಲ, ಕಿಮ್ಮತ್ ಕೊಡ್ತಾ ಇರಲಿಲ್ಲ. ಆತರ ಅವ್ರು ನಡ್ಕೊಂಡು ಬಂದ್ರು. ಅದೇ ತರನ ಅವರು ಪ್ರತಿ ವರ್ಷ ಅವ್ರು ಮುಖ್ಯಮಂತ್ರಿ ಇದ್ದಾಗ ಕೆಲವಷ್ಟು ಬಡವ್ರ ಮನೆಗಳನ್ನ ಮುರಿದು ಹಾಕಿದ್ರು, ಕೆಲವಷ್ಟು ಮಳೆಯಿಂದ ತೋಚಿಕೊಂಡು ಆಗಿಂದಾಗೆ ಡಿಲಿವರಿ ಆದಂತ ತಾವು ಹಿಂದ್ಗಡೆ ನೋಡಿರ್ಬೋದು ತಮ್ಮ ಸುವರ್ಣ ಚಾನೆಲ್ ನಲ್ಲಿ ಸಾಕಷ್ಟು ಡಿಲಿವರಿ ಆದಂತ ಕೇಸ್ಗಳು, ಮುದುಕಿಯರು ಇರ್ತಕ್ಕಂತ ವೃದ್ಧಾಪ್ಯವರನ್ನ ಎಲ್ಲರನ್ನೂ ಹೊರಗೆ ಪೊಲೀಸರು ಎಳೆದ ಹೋದ್ರು ಅಂತವೆಲ್ಲ ತಮ್ಮ ಸುವರ್ಣ ನ್ಯೂಸ್ ನಲ್ಲೇ ತೋರಿಸಿದ್ದಾರೆ. ಅಂತವ್ರಿಗೆ ಅಂತವ್ರಿಗೂ ಕೂಡ ಇವತ್ತು ಎಲ್ಲಾ ಕಡೆಯಿಂದನೂ ಒಳ್ಳೆ ಅವ್ರಿಗೆ ಅವ್ರಿಗೆ ಶಕ್ತಿ ಬರೆಸುವಂತ ಅವ್ರ ಮನೆಯವ್ರಿಗೆ ಎಲ್ಲರಿಗೆ ಸಂತಾಪ, ನಾವು ಎಲ್ಲರೂ ಗೋವಾ ಕನ್ನಡಿಗರ ಎಲ್ಲ ಜನಗಳಿಂದ ನಾವು ಸಂತಾಪವನ್ನ ವ್ಯಕ್ತಪಡಿಸಕ್ ನಾವು ಇಷ್ಟಪಡ್ತೀವಿ ಮೇಡಮ್. ಧನ್ಯವಾದ ಸಿದ್ದಣ್ಣ ಅವರೇ, ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ವಾಮನಾಚಾರ್ಯ ಅವರೇ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಹೇಳಿ. ಇವತ್ತಿಗೆ ಹಲೋ ಹೇಳಿ ಹೇಳಿ. ಇವತ್ತು ಗೋವಾ ಅನ್ನುವಂತ ಅತ್ಯಂತ ಒಂದು ಚಿಕ್ಕ ರಾಜ್ಯ, ನಮ್ಮ ಬೆಳಗಾವಿ ಜಿಲ್ಲೆಯಷ್ಟಿರುವಂತ ಒಂದು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಕೂಡ ಆ ವ್ಯಕ್ತಿತ್ವ ಇತ್ತಲ್ಲ, ಇಟ್ ವಾಸ್ ಗ್ರೇಟ್. ಒಂದು ಪವೈ IIT ಗ್ರಾಜ್ಯುಯೇಟ್ ಆದಂತ ಒಬ್ಬ ಇಂಜಿನಿಯರು ಗೋವಾಕ್ ಬಂದು ರಾಜಕಾರಣದಲ್ಲಿ ಸಕ್ರಿಯ ಭಾಗವಹಿಸಿ ಒಬ್ಬ ರಾಜಕಾರಣಿ ಅಲ್ಲದ ರಾಜಕಾರಣಿಯಾಗಿ, ಅಂದ್ರೆ ಅವ್ರದ್ದು ಬಿಹೇವಿಯರ್, ಅವ್ರು ಉಳಿದವ್ರ ಜೊತೆ ವರ್ತಿಸುವಂತದ್ದು, ಅವ್ರ ಡೇ ಟು ಡೇ ಆಕ್ಟಿವಿಟಿಯಲ್ಲಿ ಅವ್ರು ತಗೊಳ್ಳುವಂತ ಸಹಭಾಗದಲ್ಲಿ ಅವರು ಒಬ್ಬ ಸಿಂಪಲ್ ಅತ್ಯಂತ ಸಾಮಾನ್ಯ ವ್ಯಕ್ತಿಯಾಗಿರ್ತಿದ್ರು, ಬಹಳ ಬ್ರಿಲಿಯಂಟ್ ಆಗಿ ವರ್ಕ್ ಮಾಡ್ತಿದ್ರು. ಅವ್ರಿಗೆ ಕೇಂದ್ರದಲ್ಲಿ ರಕ್ಷಣಾ ಮಂತ್ರಿನೂ ಆದಾಗ ಅವರು ಆ ಅಧಿಕಾರಕ್ಕೆ ಅಂಟ್ಕೊಳ್ಳದೆ ಗೋವಾದಲ್ಲಿ ಕ್ರೈಸಿಸ್ ಬಂದಾಗ, ಪೊಲಿಟಿಕಲ್ ಕ್ರೈಸಿಸ್ ಬಂದಾಗ ಗೋವಾದಂತ ಒಂದು ಚಿಕ್ಕ ರಾಜ್ಯಕ್ಕೆ ಮತ್ತೆ ವಾಪಸ್ ಬಂದ್ರು. ಗೋವಾದಲ್ಲಿ ಇರುವಂತ ಡೈವರ್ಜೆಂಟ್ ಬೇರೆ ಬೇರೆ ತರದ ವಿಚಾರದ ಗ್ರೂಪ್ಗಳನ್ನೆಲ್ಲ ಜೊತೆ ತಗೊಂಡು ಅಲ್ಲೊಂದು ಸರ್ಕಾರವನ್ನ ಕೊಡುವಂತ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿಯ ಶಿಕ್ಷಣಕ್ಕೆ, ಅಲ್ಲಿಯ ಪ್ರಗತಿಗೆ ಕಾರಣರಾದ್ರು ಅಷ್ಟೇ ಅಲ್ಲ, ಅಲ್ಲಿ ನಡೆದಂತ ಹಿಂದಿನ ಮೈನಿಂಗ್ ಸ್ಕ್ಯಾಮ್ ಇತ್ಯಾದಿಗಳು ಏನಿತ್ತು, ಗೋವಾ ಮೈನಿಂಗ್ ಸ್ಕ್ಯಾಮ್ಗಳು, ಅವುಗಳನ್ನ ಒಂದು ತಡಕ್ ಮುಟ್ಸ್ಬೇಕು, ಅವುಗಳಿಗೆ ಒಂದು ತಪ್ಪುದಾರಿಗೆ ಶಿಕ್ಷೆ ಆಗಬೇಕು ಅನ್ನುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ರು. ಇಂಥ ಒಬ್ಬ ಮನೋಹರ್ ಪರಿಕರ್ ತಮ್ಮ ಆರೋಗ್ಯ ಸರಿ ಇಲ್ದಾಗ್ಲೂ ಸತತವಾಗಿ ಜನರ ಮಧ್ಯೆ ಇದ್ದು ಗೋವಾಕ್ಕೆ ಒಂದು ಒಳ್ಳೆ ಸರ್ಕಾರವನ್ನು ಕೊಡುವಂಥ ಪ್ರಯತ್ನ ಮಾಡಿದ್ರಷ್ಟೇ ಅಲ್ಲ, ಅವ್ರಿಗೆ ಇಷ್ಟೊಂದು ಎಸೆನ್ಷಿಯಲ್ ಅಂದ್ರೆ ಗೋವಾಕ್ ಬೇಕೇ ಆಗಿದ್ರಲ್ಲ, ಗೋವಾ ಜನಾನೇ, ಗೋವಾದ ರಾಜಕಾರಣಿಗಳೇ. ಮನೋಹರ್ ಪರಿಕರ್ ಚೀಫ್ ಮಿನಿಸ್ಟರ್ ಆಗೋದಾದ್ರೆ ನಾವೆಲ್ಲ ಒಟ್ಟಿಗೆ ಬರ್ತೇವೆ, ಅಲ್ಲಿ MGP ಅಂತ ಒಂದಿದೆ ಗೋಮಾಂತಕ್ ಪಕ್ಷ, ಅವರು ಕೂಡ ಮನೋಹರ್ ಪರಿಕರ್ ಚೀಫ್ ಮಿನಿಸ್ಟರ್ ಆಗೋದಾದ್ರೆ ನಾವು ನಿಮ್ ಜೊತೆ ಬರ್ತೇವೆ ಅಂತ ಹೇಳಿದ್ರು. ಹೀಗಾಗಿ ಬೇರೆ ಬೇರೆ ಪಕ್ಷಗಳಲ್ಲಿ ಕೂಡ ಮಿತ್ರರನ್ನು ಹೊಂದಿದಂತ ಒಬ್ಬ ಸರಳ ಜೀವಿ ಮನೋಹರ್ ಪರಿಕರ್ ಅವರನ್ನು ಕಳ್ಕೊಂಡಿದ್ದು
ಪಕ್ಷಕ್ಕೆ, ಗೋವಾಕ್ಕೆ, ಮತ್ತು ನಮ್ಮೆಲ್ಲ ಮಿತ್ರರೇನಿದ್ವಿ ನಮಗೆ ತುಂಬಾ ನೋವಾಗಿದೆ. ಒಂದೇ ವರ್ಷದಲ್ಲಿ ಮಾನ್ಯ ಅನಂತಕುಮಾರ್ ಅವರು, ಮನೋಹರ್ ಪರಿಕರ್ ಅವರಂತ ಸರಳ ಮುತ್ತದ್ದಿ ಮತ್ತು ಬುದ್ಧಿವಂತರಾದಂತ ಪ್ರಭಾವಿ ರಾಜಕಾರಣಿಗಳನ್ನು ಕಳ್ಕೊಂಡಿದ್ದು ಬಿಜೆಪಿಗೆ, ದೇಶಕ್ಕೆ, ಸರ್ಕಾರಕ್ಕೆ, ಮೋದಿ ಟೀಮ್ ಕೂಡ ಒಂದು ತುಂಬಲಿಕ್ಕೆ ಆಗದಿರುವಂತಹ ಒಂದು ಹಾನಿ ಆಗಿದೆ ಅಂತ ನನಗೆ ನೋವಾಗಿದೆ. ನಿಜ ವಾಮನಾಚಾರ್ಯ ಅವರು ಈಗ ತಮ್ಮ ಕೊನೇ ಕಾಲದಲ್ಲೂ ಕೂಡ, ಕೊನೆ ಉಸಿರು ಎಳೆಯುವವರೆಗೂ ಕೂಡ ತುಂಬಾನೇ ಅದ್ಭುತವಾಗಿ ಕೆಲಸವನ್ನ ಮಾಡಿದ್ರು, ತುಂಬಾನೇ ಡೆಡಿಕೇಟೆಡ್ ಆಗಿ ಕೆಲಸ ಮಾಡಿದ್ರು. ಇಂತಹ ಡೆಡಿಕೇಶನ್ ನಾವು ಬೇರೆಯವರಿಂದ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯನಾ ಅಂತ ಅಂದ್ರೆ, ಒಂದು ಅವರದ್ದು ಡೆಡಿಕೇಶನ್, ಆರೋಗ್ಯ ಸರಿ ಇಲ್ಲದಾಗ್ಲೂ ಕೂಡ ಆಸ್ಪತ್ರೆಯಿಂದ ಮಧ್ಯ ಮಧ್ಯೆ ಆಸ್ಪತ್ರೆಯಿಂದ ಸಮಯ ತಗೊಂಡು ಮತ್ತೆ ಬಂದು ಕಾರ್ಯಾಲಯದಲ್ಲಿ ಸೆಕ್ರೆಟರಿಯೇಟ್ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಿದ್ದು, ಮನೆಯಿಂದ ವರ್ಕ್ ಮಾಡಿದ್ದು, ಇದು ಇಲ್ಲೂ ಮಾಡ್ತಿದ್ರು. ಮತ್ತು ಅವರು ರಕ್ಷಣಾ ಮಂತ್ರಿ ಆದ ಕೇಂದ್ರದಲ್ಲೂ ಕೂಡ ಹಗಲು 12 ತಾಸು ಕೆಲಸ ಮಾಡುವಂತ ಒಬ್ಬ ವರ್ಕಹಾಲಿಕ್ ಮನುಷ್ಯನನ್ನ, ಮತ್ತು ಅತ್ಯಂತ ಸರಳ ಜೀವಿ, ನಾನ್ ಕರಪ್ಟ್, ಅವ್ರ ಬಗ್ಗೆ ಯಾವ ಚಾರ್ಜಸ್ ಇರಕ್ ಸಾಧ್ಯನೇ ಇಲ್ಲ ಅನ್ನೋಂತ ಒಂದು ವ್ಯಕ್ತಿ ರಾಜಕಾರಣದಲ್ಲಿ ಇದ್ದದ್ದು ಬಹಳ ಅಪರೂಪ ನಮ್ಮ ಇದರಲ್ಲಿ. ಆದ್ರೆ ಮೋದಿಯವರ ಟೀಮ್ ನಲ್ಲಿರುವಂತಹ ಎಕ್ಸಲೆಂಟ್ ಪರ್ಸನಾಲಿಟೀಸ್ ಗಳಲ್ಲಿ ಆವಾಗ ಮನೋಹರ್ ಪರಿಕರ್ ಅವರು ಒಬ್ಬರಾಗಿದ್ರು. ಆಮೇಲೆ ಅದ್ರೂ ಕೂಡ ಅವ್ರನ್ನ ಗೋವಾ ಕಳಿಸಿದ್ರೆ ಏನು ತುಟಿ ಪಿಟಕ್ ತಂದೆ ಬಂದು ಗೋವಾದಂತಹ ಚಿಕ್ಕ ರಾಜ್ಯದಲ್ಲಿ ಕೂಡ ಒಳ್ಳೆ ಸರ್ಕಾರವನ್ನು ಅವ್ರು ಕೊಟ್ರು. ಅಂತ ಒಬ್ಬ ಸರಳ ಜೀವಿ ತಮ್ಮ ಕಿರಿ ವಯಸ್ಸಿನಲ್ಲೇನೆ ನಮ್ಮನ್ನೆಲ್ಲ ಬಿಟ್ಟೋದ್ರು. ನಾನು ಅವ್ರಿಗಿಂತ ವಯಸ್ಸಿನಲ್ಲಿ ಸಾಕಷ್ಟು ದೊಡ್ಡವನು. ನಾನು ಅವ್ರು ಬಂದಾಗಿಂದ, ಎಂಟ್ರಿ ಆದಾಗಿಂದ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಗೆ ನೋಡ್ಕೊಂಡು ಬಂದಿದ್ದೇನೆ. ನಮ್ ಜೊತೆ ಇದ್ದಂತ ಒಬ್ಬ ವ್ಯಕ್ತಿ ಇಲ್ಲ ಅದ್ರಲ್ಲ ಅನ್ನೋದು ನನಗೆ ತುಂಬಾ ನೋವು ಅನ್ಸುತ್ತೆ. ಓಕೆ, ಧನ್ಯವಾದ ಡಾಕ್ಟರ್ ವಾಮನಾಚಾರ್ಯ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಬಿಜೆಪಿ ಸಂಸದರಾಗಿರುವ ಪ್ರಭಾಕರ್ ಕೋರೆ ಅವರಿದ್ದಾರೆ. ನಮಸ್ತೆ ಪ್ರಭಾಕರ್ ಕೋರೆ ಅವರೇ. ನಮಸ್ತೆ. ಇಡೀ ಬಿಜೆಪಿಯಲ್ಲಿ ಶಿಸ್ತಿನ ಸಿಪಾಯಿ ಅಂತ ಎಲ್ಲರಿಂದಲೂ ಕೂಡ ಮೆಚ್ಚುಗೆಯನ್ನ ಗಳಿಸಿದ್ದವರು ಮನೋಹರ್ ಪರಿಕರ್ ಅವರು. ಇವತ್ತು ನಮ್ಮನ್ನ ಅಗಲಿದ್ದಾರೆ, ಹೇಗ್ ಸ್ಮರಿಸ್ತೀರಾ ಈ ಸಮಯದಲ್ಲಿ? ನೋಡಿ, ದೇಶದಲ್ಲಿ ರಾಜಕೀಯದಲ್ಲಿ ಎಂತ ವ್ಯಕ್ತಿ ಇರ್ತಾರೆ ಮನೋಹರ್ ಪರಿಕರ್ ಅಂತ ವ್ಯಕ್ತಿ, ಇದೇ ಒಂದು ಎಲ್ಲರಿಗೂ ಒಂದು ಮಾರ್ಗದರ್ಶನ. ನಾನು ಅವರು ಸುಮಾರು ವರ್ಷ ಒಂದು ರಾಜಕೀಯಕ್ಕಿಂತ ಮುಂಚೆ ನಾನು ಅವ್ರನ್ನ ಬಲ್ಲೆ. ಯಾಕಂದ್ರೆ ಬೆಳಗಾವಿಗೆ ಅವರು ಬಹಳ ಅತಿ ಸಮೀಪದಲ್ಲಿ ಅವ್ರದ್ದು ವ್ಯವಹಾರ ಇತ್ತು. ಬೆಳಗಾವಲ್ಲಿ ಅವರೊಂದು ಶಾಪ್ ಅನ್ನು ತೆಗೆದಿದ್ರು ಅವರು ಅವ್ರಕ್ಕಿಂತ ಮುಂಚೆ. ಐಐಟಿನ ಪಾಸ್ ಆದ್ಮೇಲೆ ಅವರು ಸ್ವಂತ ಬಿಸ್ನೆಸ್ ಮಾಡಿ, ಸ್ವಂತ ಇಂಡಸ್ಟ್ರಿ ಮಾಡಿಕೊಂಡು ಅವರು ಕೆಲಸ ಮಾಡಿ ರಾಜಕೀಯ ಬಂದು, ಇಡೀ ರಾಜಕೀಯ ಜೀವನದಲ್ಲಿ ಸ್ವಚ್ಛ ಆಡಳಿತ ಗೋವಾದಲ್ಲಿ ನಂಗೆ ಅನ್ಸ್ತದೆ ಅಂತ ವ್ಯಕ್ತಿನ ರಾಜಕೀಯದಲ್ಲಿ ಬಹಳ ಬಿಡ. ಎಲ್ಲರೂ ನೋಡಿದ್ದೇ ನನಗೆ ಗೋವಾ ಹೆಂಗದ, ಗೋವಾ ರಾಜಕೀಯ ಹೆಂಗದ, ಸ್ವಚ್ಛ ಆಡಳಿತದ ಜೊತೆಗೆ ಗೋವಾ ಬಹಳ ಅಭಿಮಾನದಿಂದ ಜಗತ್ತಿಗೆ ತೋರಿಸೋ ಕೆಲಸನ ಅವ್ರು ಮಾಡಿದ್ರು. ರಕ್ಷಾ ಮಂತ್ರಿ ಇದ್ದಾಗ ಬಹಳ ನಾನು ಸಮೀಪದಿಂದ ಅತಿ ಸಮೀಪ ಮೊದಲನೇ ಸಲ ಮೇಕ್ ಇನ್ ಇಂಡಿಯಾ ಪ್ರೋಗ್ರಾಮ್ ಆದ್ಮೇಲೆ ಮೊದಲನೇ ಸಲ ನನ್ನ ಬೆಳಗಾವಿಗೆ ನನ್ನ ಸಂಸ್ಥೆಗೆ ಬಂದು ವಿದ್ಯಾರ್ಥಿಗಳಿಗೆ ಒಂದು ಮಾರ್ಗದರ್ಶನ ಮಾಡಿ ಎಲ್ಲ ಇಂಡಸ್ಟ್ರಿಯಲಿಸ್ಟ್ ಕರೆದು ಅವ್ರ ಜೊತೆ